हलो गेळरे तम्मेल्लरिगू गुरुदीक्षा ऐएएस प्रस्तुतपडिसुव न्यूज स्पॉट अनालिसिस कार्यक्रमक्के स्वागत। इवत्तिन संचिकेयल्लि नावु 30 सेप्टेंबर 2022 र मुख्यवाद दिनपत्रिकेगळल्लि बंदंतह आर्टिकल्स्गळ विश्लेषणेयन्नु नोडलिद्देवे। इंदिन मोदलनेय आर्टिकल द हिंदू अल्लि बंदिरुवंतद्दु, इंडिया लैक्स ए कंप्लीट पीडियाट्रिक कार्डियो केयर सर्विस। आर्टिकल अल्लि चर्चे माडुत्तिरुवंतह विषय बहुमुख्यवागि भारतदल्लि सण्ण मक्कळिगे ಹೃದಯಕ್ಕೆ ಸಂಬಂಧಿಸಿದಂತಹ ಆರೋಗ್ಯ ವ್ಯವಸ್ಥೆಯ ಸಂಬಂಧಿತ ಚರ್ಚೆ ಆಗಿರುತ್ತದೆ। ಮೊದಲನೇ ಹಂತದಲ್ಲಿ ಈ ಒಂದು ಆರ್ಟಿಕಲ್ ಮಾತಾಡುತ್ತಿರುವಂತದ್ದು ಭಾರತದ ಸಣ್ಣ ಮಕ್ಕಳ ಅಥವಾ ಚೈಲ್ಡ್ ಕೇರ್ ಗೆ ಸಂಬಂಧಿಸಿದಂತಹ ವ್ಯವಸ್ಥೆ ಅಥವಾ ಹೆಲ್ತ್ ಕ್ಷೇತ್ರದಲ್ಲಿ ಮಾತಾಡ್ತಾ ಇರುವಂತಹ ಭಾರತೀಯ ವ್ಯವಸ್ಥೆ ಆಗಿರುತ್ತದೆ। ಆ ಒಂದು ನಿಟ್ಟಿನಲ್ಲಿ ಈ ಆರ್ಟಿಕಲ್ ನಮಗೆ ಬಹುಮುಖ್ಯವಾಗಿ GS2 ಸೋಶಿಯಲ್ ಜಸ್ಟಿಸ್ ಗೆ ಸಂಬಂಧಿಸಿದಂತೆ ಒಂದು ಮುಖ್ಯವಾದ ಆರ್ಟಿಕಲ್ ಆಗಿರುವಂತದ್ದು। ಈ ಆರ್ಟಿಕಲ್ ಚರ್ಚೆ ಮಾಡುತ್ತಾ ಇರುವಂತಹ ಮೂಲ ಉದ್ದೇಶ ಸೆಪ್ಟೆಂಬರ್ 29 ಪ್ರತಿ ವರ್ಷ ವರ್ಲ್ಡ್ ಹಾರ್ಟ್ ಡೇ ಅಂತ ಹೇಳಿ ಆಚರಿಸಲಾಗುತ್ತದೆ। ಆ ಒಂದು ನಿಟ್ಟಿನಲ್ಲಿ ಭಾರತದ ಆರ್ಥಿಕ ಅಥವಾ ಭಾರತೀಯ ಆರೋಗ್ಯ ವ್ಯವಸ್ಥೆಯಲ್ಲಿ ಹೃದಯಕ್ಕೆ ಸಂಬಂಧಿಸಿದಂತೆ ಮಕ್ಕಳಿಗೆ ಆಗ್ತಾ ಇರುವಂತಹ ಸಮಸ್ಯೆ ಏನು ಅನ್ನುವಂಥದ್ದು ಚರ್ಚೆ ಇದಾಗಿರುತ್ತದೆ। ತಮಗೆಲ್ಲ ಗೊತ್ತಿದ್ರೆ ಪ್ರತಿ ವರ್ಷ 6-10% ಮಕ್ಕಳು ಹೃದಯಾಘಾತದಿಂದ ಅಥವಾ ಹೃದಯಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳಿಗೆ ಸರಿಯಾದ ಆರೋಗ್ಯ ವ್ಯವಸ್ಥೆ ಸಿಗದೇ ಇರುವಂತಹ ಕಾರಣಕ್ಕೆ ಸಾವನ್ನಪ್ಪತ್ತಾ ಇರುವಂಥದ್ದು। ಇವತ್ತು ದೇಶದಲ್ಲಿ ಒಟ್ಟು ಜನಸಂಖ್ಯೆ 140 ಕೋಟಿ ಆಗಿರುವಂಥದ್ದು ನಮಗೆಲ್ಲ ಗೊತ್ತೇ ಇದೆ। ಈ 140 ಕೋಟಿ ಜನಸಂಖ್ಯೆಗೆ ಬರೀ 250 ಕಾರ್ಡಿಯಾಲಜಿಸ್ಟ್ಗಳನ್ನು ಅಥವಾ ಮಕ್ಕಳಿಗೆ ಪಿಡಿಯಾಟ್ರಿಕ್ ಅಂತ ಏನು ಕರಿತೀವೋ ಆ ಒಂದು ಪಿಡಿಯಾಟ್ರಿಕ್ ಕಾರ್ಡಿಯಾಲಜಿಸ್ಟ್ಗಳನ್ನು ನಾವು ಕಾಣ್ತಾ ಇರುವಂಥದ್ದು। ಈ ಒಂದು ಸಮಸ್ಯೆ ಅಥವಾ 140 ಕೋಟಿ ಜನಸಂಖ್ಯೆಯಲ್ಲಿ ಬರೀ 250 ಪೀಡಿಯಾಟ್ರಿಕ್ ಕಾರ್ಡಿಯಾಲಜಿಸ್ಟ್ಗಳು ಇದ್ದಂತಹ ಸಂದರ್ಭದಲ್ಲಿ ಹೇಗೆ ಈ ದೇಶದ ವಿವಿಧ ಭಾಗಗಳಲ್ಲಿ ಇರುವಂತಹ ಸಣ್ಣ ಮಕ್ಕಳಿಗೆ ಆರೋಗ್ಯ ವ್ಯವಸ್ಥೆಯನ್ನು ಒದಗಿಸಲು ಸಾಧ್ಯವಾಗುತ್ತದೆ। ಇವತ್ತಿಗೂ ಏಮ್ಸ್ನ ರಿಪೋರ್ಟ್ ನೋಡಿದಂತಹ ಸಂದರ್ಭದಲ್ಲಿ ಈ ಮಕ್ಕಳಿಗೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಅದರಲ್ಲೂ ಹೃದಯಕ್ಕೆ ಸಂಬಂಧಿಸಿದಂತೆ ಸರ್ಜರಿ ಆಗಬೇಕು ಅಂತಂದರೆ 2026ರವರೆಗೆ ವೇಟಿಂಗ್ ಲಿಸ್ಟ್ ಇರುವಂಥದ್ದು। ಸೊ ಈ ವೇಟಿಂಗ್ ಲಿಸ್ಟನ್ನು ನೋಡಿದಂತಹ ಸಂದರ್ಭದಲ್ಲಿ ನಮಗೆ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು ಕಿ ಎಷ್ಟು ಹಿಂದಿದ್ದೀವಿ ನಾವು ಮಕ್ಕಳಿಗೆ ಆರೋಗ್ಯ ವ್ಯವಸ್ಥೆಯನ್ನು ಒದಗಿಸುವಂತಹ ನಿಟ್ಟಿನಲ್ಲಿ। ಈ ರೀತಿಯ ಸಮಸ್ಯೆಯನ್ನು ಅರ್ಥೈಸಿಕೊಂಡು ಯಾವ ರೀತಿ ಭಾರತದಲ್ಲಿ ಈ ಸಮಸ್ಯೆಯನ್ನು ಪರಿಹರಿಸಬಹುದು, ಎರಡು ಹಂತದಲ್ಲಿ ಇದನ್ನು ಅರ್ಥ ಮಾಡ್ಕೊಳ್ಳೋಣ। ಒಂದು ಕಡೆಗೆ ಈಗ ಭಾರತದಲ್ಲಿ ಈ ವ್ಯವಸ್ಥೆಯ ಸಂಬಂಧಿತ ಚರ್ಚೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಇದೇ ಪರಿಸ್ಥಿತಿ ಇದೆಯಾ? ಒಂದು ಕಡೆ ಸದರ್ನ್ ಸ್ಟೇಟ್ಸ್ ಏನಿದ್ದಾವೆ ಈ ಭಾಗದಲ್ಲಿ ಜನಸಂಖ್ಯೆ ಅಥವಾ ಬರ್ತ್ ರೇಟ್ ಅಂತ ಏನು ಕರಿತೀವಿ ಅದು ಕಡಿಮೆ ಇದೆ, ಆದರೆ ಹೆಚ್ಚಿನ ಆಸ್ಪತ್ರೆಗಳು ಈ ಭಾಗದಲ್ಲಿ ನೆಲೆಸಿರುವಂಥದ್ದು। ನಾರ್ತ್ ಇಂಡಿಯಾದಲ್ಲಿ ಹೆಚ್ಚಿಗೆ ಅಥವಾ ಬಿಹಾರ್ ಉತ್ತರ ಪ್ರದೇಶದಲ್ಲಿ ನೋಡಿದಾಗ ಬರ್ತ್ ರೇಟ್ ಜಾಸ್ತಿ ಇದೆ। ಆ ಒಂದು ರಾಜ್ಯಗಳಲ್ಲಿ ಈ ಹಾಸ್ಪಿಟಲ್ಸ್ಗಳ ಅವಶ್ಯಕತೆ ಏನು ಜಾಸ್ತಿ ಇದೆಯೋ ಅಲ್ಲಿ ಸಂಖ್ಯೆಗಳು ಕಡಿಮೆ ಇರುವಂಥದ್ದು, ಹಾಗೆ ನೋಡಿದಾಗ ಹೆಚ್ಚಿನ ಸಾವಿನ ಸಂಖ್ಯೆ ಇಲ್ಲಿ ಆಗುವಂಥದ್ದನ್ನು ನಾವು ನೋಡ್ತೀವಿ। ಈಗ ಆರೋಗ್ಯ ವ್ಯವಸ್ಥೆ ನಾರ್ತಲ್ಲಿ ಸಿಗ್ತಾ ಇಲ್ಲ ಅಂದರೆ ಆಬ್ವಿಯಸ್ಲಿ ಅವ್ರು ಸೌತ್ ಕಡೆಗೆ ಬರಲೇಬೇಕು, ಆ್ಯಂಡ್ ಈ ಬರುವಂತಹ ಹಂತದಲ್ಲಿ ಅವರಿಗೆ ಆರ್ಥಿಕವಾದಂತಹ ಸ್ಥಾಯಿ ಇರಬೇಕು, ಯಾಕಂದರೆ ಅವ್ರು ಫೈನಾನ್ಷಿಯಲಿ ಸ್ಟ್ರಾಂಗ್ ಇದ್ದಾಗ ಮಾತ್ರ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಬಂದು ಆರೋಗ್ಯ ವ್ಯವಸ್ಥೆಯಲ್ಲಿ ತಮಗೆ ಮಕ್ಕಳಿಗೆ ಬೇಕಾದಂತಹ ಸರ್ಜರಿಯನ್ನಾಗಿರಬಹುದು ಅಥವಾ ಟ್ರೀಟ್ಮೆಂಟನ್ನು ಕೊಡಲು ಸಾಧ್ಯವಾಗುತ್ತದೆ। ಸೊ ಈ ರೀತಿಯ ಫೈನಾನ್ಷಿಯಲ್ ಪ್ರಾಬ್ಲಮ್ಸಿಂದನೇ ಇವತ್ತು ಭಾರತದಲ್ಲಿ ಹೆಚ್ಚಿನ ಮಕ್ಕಳು ಸಾವನ್ನಪ್ತಾ ಇರುವಂಥದ್ದು। ಡಾಕ್ಟರ್ಗಳು ಹೇಳ್ತಾ ಇರೋ ಹಾಗೆ ಸಣ್ಣ ವಯಸ್ಸಿನಲ್ಲೇ ಈ ಟ್ರೀಟ್ಮೆಂಟನ್ನು ಸರಿಯಾಗಿ ಗುರುತಿಸಿದಂತಹ ಸಂದರ್ಭದಲ್ಲಿ, ಸರಿಯಾದ ಸರ್ಜರಿಯನ್ನು ಮಾಡಿಸಿದಂತಹ ಸಂದರ್ಭದಲ್ಲಿ ಅವರಿಗೆ ಕಾಪಾಡಲು ಸಾಧ್ಯವಾಗುತ್ತದೆ। ಆದರೆ ಸರ್ಕಾರ ಯಾವುದೇ ರೀತಿಯ ಕ್ರಮಗಳನ್ನು ಸಣ್ಣ ವಯಸ್ಸಿನಲ್ಲಿ ಕೊಡಿಸುವಂತಹ ಟ್ರೀಟ್ಮೆಂಟ್ ಆಗಿರಬಹುದು ಅಥವಾ ಡಯಾಗ್ನೋಸಿಸ್ಗಾಗಿರಬಹುದು ವ್ಯವಸ್ಥೆಯನ್ನು ಮಾಡದೇ ಇರುವಂಥದ್ದು ಈ ಒಂದು ಸಮಸ್ಯೆಗೆ ಕಾರಣವಾಗಿದೆ ಅನ್ನುವಂಥದ್ದನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು। ಆ ಒಂದು ನಿಟ್ಟಿನಲ್ಲಿ ಈ ಆರ್ಟಿಕಲ್ ಕೇರಳ ಸರ್ಕಾರ ತಂದಂತಹ ಕೇರಳ ಹೃದಯಂ ಕಾರ್ಯಕ್ರಮದ ಬಗ್ಗೆ ಮಾತಾಡ್ತಾ ಇದೆ। ಈ ಕೇರಳ ಹೃದಯಂ ಕಾರ್ಯಕ್ರಮದ ಅಡಿಯಲ್ಲಿ ಬಹುಮುಖ್ಯವಾಗಿ ಕೇರಳ ರಾಜ್ಯದಲ್ಲಿ ಹುಟ್ಟಿದಂತಹ ಸಣ್ಣ ಮಕ್ಕಳಿಗೆ ಅವರು ಹುಟ್ಟುವಂತಹ ಸಂದರ್ಭದಲ್ಲಿ ಡಯಾಗ್ನೋಸಿಸ್ ಮಾಡಿ ಯಾವುದಾದ್ರೂ ಹೃದಯಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳಿದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸುವಂಥದ್ದು। ಅದೇ ರೀತಿಯಲ್ಲಿ ತಮಿಳುನಾಡು ಸರ್ಕಾರವು ಸಹ ಕಂಪ್ರಹೆನ್ಸಿವ್ ಹೆಲ್ತ್ ಕೇರ್ ಸ್ಕೀಮ್ ಅನ್ನು ತಂದಿದೆ, ಅದರ ಅಡಿಯಲ್ಲೂ ಸಹ ಹುಟ್ಟುವಂತಹ ಪ್ರತಿಯೊಂದು ಮಗುವಿಗೆ ಡಯಾಗ್ನೋಸಿಸ್ ಮತ್ತು ಟ್ರೀಟ್ಮೆಂಟ್ನ ಪ್ರಾವಧಾನವಿರುವಂಥದ್ದು ನಮಗೆಲ್ಲ ಗೊತ್ತು। ಇಡೀ ಭಾರತಕ್ಕೆ ಅನುಗುಣವಾಗಿ ನ್ಯಾಷನಲ್ ಹೆಲ್ತ್ ಪ್ರೊಟೆಕ್ಷನ್ ಸ್ಕೀಮ್ ಆಯುಷ್ಮಾನ್ ಭಾರತ್ ಅನ್ನುವಂತಹ ಕಾರ್ಯಕ್ರಮದ ಅಡಿಯಲ್ಲಿ ದೇಶದ 10 ಕೋಟಿ ಜನಸಂಖ್ಯೆಗೆ
ಆರೋಗ್ಯ ವ್ಯವಸ್ಥೆಯನ್ನು ಕೊಡಿಸುವಂತಹ ಒಂದು ಮಹಾನ್ ಟಾರ್ಗೆಟ್ ಅನ್ನು ಇದರಲ್ಲಿ ತರಲಾಗಿತ್ತು. ಆದರೆ ಈ ಕಾರ್ಯಕ್ರಮದ ಅಡಿಯಲ್ಲಿ ಮಕ್ಕಳಿಗೆ ಯಾವುದೇ ಪ್ರಾವಧಾನಗಳು ಇಲ್ಲದೇ ಇರುವಂತಹ ಕಾರಣಕ್ಕೆ ಇವತ್ತು ದೇಶದ ಒಂದು ಸಣ್ಣ ವಯಸ್ಸು ಆದರೂ ಸಹ ಬಹಳ ಕಷ್ಟಪಡ್ತಾ ಇರುವಂತಹ ಜನಸಂಖ್ಯೆಗೆ ಯಾವುದೇ ಆರೋಗ್ಯ ವ್ಯವಸ್ಥೆ ಇಲ್ಲದೆ ಇರುವಂಥದ್ದು ಈ ಒಂದು ಅಂತಾರಾಷ್ಟ್ರೀಯ ಅಥವಾ ವರ್ಲ್ಡ್ ಹೆಲ್ತ್ ಹಾರ್ಟ್ ಡೇಗೆ ಸಂಬಂಧಿಸಿದಂತೆ ಚರ್ಚೆ ಮಾಡಿ ತಿಳ್ಕೋಬೇಕಾಗಿರುವಂಥದ್ದು. ಸೊ ಪಿಡಿಯಾಟ್ರಿಕ್ ಕ್ಷೇತ್ರದಲ್ಲಿ ಆರೋಗ್ಯ ವ್ಯವಸ್ಥೆಯಲ್ಲಿ ಬಹಳಷ್ಟು ಬದಲಾವಣೆ ಮತ್ತು ಬೆಳವಣಿಗೆಯ ಅವಶ್ಯಕತೆ ಇದೆ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಬಹುಮುಖ್ಯವಾಗಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಒಂದು ಆರ್ಟಿಕಲ್ ಪೆಸ್ಟಿಸೈಡ್ಸ್ಗೆ ಸಂಬಂಧಿಸಿದಂಥದ್ದು. ನಮಗೆಲ್ಲ ಗೊತ್ತು, ಗ್ರಾಮೀಣ ಪ್ರದೇಶದಲ್ಲಿ ಯಾವುದೇ ಹೊಲಕ್ಕೆ ಅಥವಾ ಕೃಷಿ ನಡೀತಾ ಇರುವಂತಹ ಚಟುವಟಿಕೆಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಈ ರೀತಿಯ ಚಿತ್ರಣವನ್ನು ನಾವು ಕಾಣ್ತೀವಿ. ಈ ಆರ್ಟಿಕಲ್ನ ಇವತ್ತು ಚರ್ಚೆ ಮಾಡ್ತಾ ಇರುವಂತಹ ಮೂಲ ಉದ್ದೇಶ, ಈ ಪಂಜಾಬ್ ಮತ್ತು ಹರಿಯಾಣ ಸರ್ಕಾರ 10 ಬಗೆಯ ಪೆಸ್ಟಿಸೈಡ್ಸ್ ಅಥವಾ ಫರ್ಟಿಲೈಸರ್ಸ್ ಏನು ನಾವು ಬಳಸ್ತೀವೋ, ಒಂದಿಷ್ಟು ಕ್ರಿಮಿಕೀಟಗಳನ್ನು ಸಾಯಿಸುವಂತಹ ನಿಟ್ಟಿನಲ್ಲಿ, ಯಾವುದೇ ನಾವು ಬೆಳೀತಾ ಇರುವಂತಹ ಬೆಳೆಯನ್ನು ಹಾಳು ಮಾಡದೆ ಇರಲಿ ಅಂತ ಅನ್ನುವಂತಹ ಕಡೆಗೆ, ಸೊ ಆ ರೀತಿಯ ಒಂದು 10 ಬಗೆಯ ಪೆಸ್ಟಿಸೈಡ್ಸ್ಗಳನ್ನು ಪಂಜಾಬ್ ಮತ್ತು ಹರಿಯಾಣ ಸರ್ಕಾರ ಬ್ಯಾನ್ ಮಾಡಿರುವಂತಹ ನಿಟ್ಟಿನಲ್ಲಿ ಈ ಪೆಸ್ಟಿಸೈಡ್ಸ್ಗೆ ಸಂಬಂಧಿಸಿದಂತೆ ಸರ್ಕಾರ ಯಾಕೆ ಈ ರೀತಿಯ ಕ್ರಮ ಕೈಗೊಳ್ತು, ಆ್ಯಂಡ್ ಇದರಿಂದಾಗಿ ರೈತರ ಮೇಲೆ ಒಳ್ಳೆಯದಾಗುತ್ತಾ ಕೆಟ್ಟದಾಗುತ್ತಾ, ಹಾಗೂ ಈ ರೀತಿಯ ಕ್ರಮಗಳಿಂದಾಗಿ ಮುಂದೆ ಏನಾಗುವ ಸಾಧ್ಯತೆಗಳು ಇದೆ ಅನ್ನುವಂತಹ ಮೂರು ಹಂತದಲ್ಲಿ ನಾವು ಇದರ ಬಗ್ಗೆ ಚರ್ಚೆ ಮಾಡಲಿದ್ದೇವೆ. ಈ ಒಂದು ಆರ್ಟಿಕಲ್ ನಮಗೆ ಜನರಲ್ ಸ್ಟಡೀಸ್ ಪೇಪರ್ 3 UPSC ಮತ್ತು KS ಎರಡರಲ್ಲೂ ಅಗ್ರಿಕಲ್ಚರಿಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾಗಿರುತ್ತದೆ. ಮೊದಲನೇ ಹಂತದಲ್ಲಿ ಈ ಒಂದು ಪೆಸ್ಟಿಸೈಡ್ಸ್ ಅಥವಾ ಫರ್ಟಿಲೈಸರ್ಸಿಗೆ ಸಂಬಂಧಿಸಿದಂತೆ ಬಹುಮುಖ್ಯವಾದಂತಹ ಘಟ್ಟ ಶುರು ಆಗಿದ್ದು 1960ರಲ್ಲಿ. ನಮಗೆಲ್ಲ ಗೊತ್ತು, ಭಾರತ 1960ರಲ್ಲಿ ಗ್ರೀನ್ ರೆವಲ್ಯೂಷನ್ಗೆ ಒಳಗಾಯಿತು. ಗ್ರೀನ್ ರೆವಲ್ಯೂಷನ್ ಒಂದು ಹೊಸ ಬಗೆಯ ತಾಂತ್ರಿಕ ಅಥವಾ ಹೈ ಯೀಲ್ಡಿಂಗ್ ವೆರೈಟಿ ಸೀಡ್ಸ್ಗಳನ್ನು ಭಾರತಕ್ಕೆ ತಂದಂತಹ ವರ್ಷ ಅಥವಾ ಆ ಒಂದು ಯುಗ ಆಗಿತ್ತು. ಆ ರೀತಿಯ ಹೈ ಯೀಲ್ಡಿಂಗ್ ವೆರೈಟಿ ಸೀಡ್ಸ್ಗಳನ್ನು ಬಳಕೆ ಮಾಡಬೇಕು ಅಂತಂದರೆ ಅಥವಾ ಅದರಿಂದ ಹೆಚ್ಚಿನ ಧಾನ್ಯಗಳನ್ನು ಬೆಳೆಸಬೇಕು ಅಂತಂದರೆ ಫರ್ಟಿಲೈಸರ್ಸ್ ಮತ್ತು ಪೆಸ್ಟಿಸೈಡ್ಸ್ಗಳ ಬಳಕೆ ಅತ್ಯಮೂಲ್ಯವಾಗಿತ್ತು. ಆ ಒಂದು ಕಾರಣಕ್ಕೆ ಈ ಹೈ ಯೀಲ್ಡಿಂಗ್ ವೆರೈಟಿ ಸೀಡ್ಸ್ಗಳಿಂದ ಲಾಭ ಪಡೆಯುವಂತಹ ನಿಟ್ಟಿನಲ್ಲಿ ರೈತರು ಪೆಸ್ಟಿಸೈಡ್ಸ್ಗಳನ್ನು ಬಳಸೋದಕ್ಕೆ ಮುಂದಾದರು. ಆ ಬಳಕೆ ಎಷ್ಟರ ಮಟ್ಟಿಗೆ ಮುಂದುವಯಿತು ಅಂತಂದರೆ 1951-52ರಲ್ಲಿ ಸುಮಾರು 52 ಮಿಲಿಯನ್ ಟನ್ಸ್ಗಳ ಪೆಸ್ಟಿಸೈಡ್ಸ್ ಮತ್ತು ಫರ್ಟಿಲೈಸರ್ಸನ್ನು ಬಳಸ್ತಾ ಇದ್ವಿ. ಅದು ಇವತ್ತಿನ ಸಂದರ್ಭದಲ್ಲಿ ಅಂದರೆ 2020 ಮತ್ತು 2021ರಲ್ಲಿ 309 ಮೆಟ್ರಿಕ್ ಟನ್ಗಳ ಒಂದು ಫರ್ಟಿಲೈಸರ್ಸನ್ನು ಇವತ್ತು ಭಾರತ ಬಳಸ್ತಾ ಇರುವಂಥದ್ದು. ಈ ಒಂದು ಫರ್ಟಿಲೈಸರ್ಸ್ ಬಹುಮುಖ್ಯವಾಗಿ ಅತಿ ಹೆಚ್ಚು ಹತ್ತಿ ಬೆಳೆಯೋದಕ್ಕೆ ಉಪಯೋಗಿಸ್ತಾರೆ ಭಾರತದಲ್ಲಿ. ಹತ್ತಿಯ ನಂತರ ಬರುವಂಥದ್ದು ಗೋಧಿ. ಸೊ ಈಗ ಈ ಫರ್ಟಿಲೈಸರ್ಸ್ ಮತ್ತು ಪೆಸ್ಟಿಸೈಡ್ಸ್ಗಳ ಬಳಕೆ ಹೆಚ್ಚಾಗೋದ್ರಿಂದ ಒಂದು ಆಹಾರ ಪದಾರ್ಥಗಳಲ್ಲಿ ಕೆಮಿಕಲ್ಸ್ ಎಂಟರ್ ಆಗಿ ಮನುಷ್ಯನ ಆರೋಗ್ಯ ವ್ಯವಸ್ಥೆಯ ಮೇಲೆ ಹೊಡೆತ ಬೀಳ್ತಾ ಇರುವಂಥದ್ದು ಮೊದಲನೆಯ ವಿರೋಧವಾಗಿತ್ತು ಬಹಳಷ್ಟು ದಿನಗಳಿಂದ. ಅದಕ್ಕೋಸ್ಕರನೇ BT ಬ್ರಿಂಜಾಲ್ ಅಥವಾ BT ಕಾಟನ್ ಅನ್ನುವಂತಹ ಒಂದು ಬಯೋಟೆಕ್ನಾಲಜಿ ಆಧಾರಿತವಾದಂತಹ ಬೆಳೆಗಳನ್ನು ಬೆಳೆಸಿದಂತಹ ಸಂದರ್ಭದಲ್ಲಿ ನಾವು ಫರ್ಟಿಲೈಸರ್ಸ್ ಮತ್ತು ಪೆಸ್ಟಿಸೈಡ್ಸ್ನ ಬಳಸೋದು ಕಡಿಮೆ ಮಾಡಬಹುದು ಅನ್ನುವಂಥದ್ದು. ಆದರೆ ಈ BT ಬ್ರಿಂಜಾಲ್ ಅಥವಾ BT ಕಾಟನ್ಗೆ ಸಂಬಂಧಿಸಿದಂತೆ ಲಾಭ ಹೆಚ್ಚಿಗೆ ರೈತರಿಗೆ ಇಲ್ಲದೇ ಇರುವಂತಹ ಕಾರಣಕ್ಕೆ ಅವುಗಳನ್ನು ಬಳಸ್ತಾ ಇಲ್ಲ ಜಾಸ್ತಿ. ಇವತ್ತಿಗೂ ಈ ಒಂದು ಹೈ ಯೀಲ್ಡಿಂಗ್ ವೆರೈಟಿ ಸೀಡ್ಸ್ಗಳನ್ನೇ ಬಳಸಿ ರೈತರು ತಮ್ಮ ಆದಾಯವನ್ನು ಹೆಚ್ಚಿಸಲು ಪ್ರಯತ್ನಿಸ್ತಿರುವಂಥದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ಈ ಕಾಟನ್ ಮತ್ತು ವೀಟ್ ಇವತ್ತಿಗೂ ಭಾರತದಲ್ಲಿ ಹೆಚ್ಚಿನ ಭಾಗದಲ್ಲಿ ಫರ್ಟಿಲೈಸರ್ಸ್ ಮತ್ತು ಪೆಸ್ಟಿಸೈಡ್ಸನ್ನೇ ಬಳಸಲಾಗ್ತಾ ಇರುವಂಥದ್ದು. ಈಗ ಎರಡನೇ ಹಂತದಲ್ಲಿ ಈಗಾಗಲೇ ಯಾಕೆ ಬಳಸ್ತಾ ಇದ್ದೀವಿ ಅಥವಾ ಯಾವಾಗಿಂದ ಶುರು ಮಾಡಿದ್ವಿ ಅನ್ನುವಂಥದ್ದನ್ನು ತಿಳ್ಕೊಂಡಾಗ ಇವತ್ತಿನ ಘಟ್ಟದಲ್ಲಿ ಬಂದಾಗ ಒಂದು ಕಡೆ ಆರೋಗ್ಯದ ವ್ಯವಸ್ಥೆಯ ಮೇಲೆ ಇದರ ಪರಿಣಾಮ, ಎರಡನೇ ಹಂತದಲ್ಲಿ ವಾತಾವರಣ ಎಕಾಲಜಿಕಲಿ ಅಥವಾ ಎನ್ವೈರನ್ಮೆಂಟ್ ಮೇಲೂ ಸಹ ಇದರಿಂದಾಗಿ ಆಗ್ತಾ ಇರುವಂತಹ ಪರಿಣಾಮಗಳನ್ನು ಬಹಳಷ್ಟು ರಿಪೋರ್ಟ್ಸ್ಗಳು ಮತ್ತು ಸರ್ಕಾರಗಳು ಸಹ ತಿಳಿ ಹೇಳ್ತಾ ಇದೆ. ಬಟ್ ಅದಕ್ಕೆ ಸಂಬಂಧಿಸಿದಂತೆ ಸೊಲ್ಯೂಷನ್ ಎಲ್ಲಿ ಕಂಡು ಹಿಡಿತೀವಿ, ಎಲ್ಲಿವರೆಗೂ ಸೊಲ್ಯೂಷನ್ ಸಿಗಲ್ಲೋ ಅಲ್ಲಿವರೆಗೂ ಇದರಿಂದ ಹೊರಗೆ ಬರೋಕ್ಕೆ ಹೆಂಗೆ ಸಾಧ್ಯ. ಸೊ ಇದಕ್ಕೆ ಹೊರಗೆ ಬರೋದಕ್ಕೆ ಪ್ರಯತ್ನಗಳು ನಡೆದುವ ಇಲ್ಲ ಅನ್ನುವಂಥದ್ದನ್ನು ನೋಡಿದಾಗ 1992ರಲ್ಲಿ ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಸರ್ಕಾರ ತಂದಿತ್ತು. ಈ ಕಾರ್ಯಕ್ರಮದ ಅಡಿಯಲ್ಲಿ ಬಹುಮುಖ್ಯವಾಗಿ ಬಯಾಲಜಿಕಲ್, ಕಲ್ಚರಲ್ ಮತ್ತು ಕೆಮಿಕಲ್ ಪ್ರಾಕ್ಟೀಸಸ್ನ ಒಗ್ಗೂಡಿಸಿ, ಅಂದರೆ ನಾವು ಪುರಾತನ ಕಾಲದಲ್ಲಿ ಬಳಸ್ತಾ ಇದ್ದಂತಹ ಒಂದಿಷ್ಟು ಕೆಲಸ ಅಥವಾ ವ್ಯವಸ್ಥೆ
ಮತ್ತು ಯಾವ ರೀತಿ ಇಂದಿನ ಯುಗದ ಒಂದಿಷ್ಟು ಕೆಮಿಕಲ್ಸ್ ಮತ್ತು ಕಲ್ಚರ್ಸ್ ಅಥವಾ ಬಯಾಲಜಿಕಲ್ ಮೆಥಡ್ಸನ್ನು ಉಪಯೋಗಿಸಿ ಈ ಪೆಸ್ಟಿಸೈಡ್ಸ್ಗಳನ್ನು ಕಡಿಮೆ ಮಾಡುವಂತಹ ಪ್ರಯತ್ನ ಮಾಡಬಹುದು ಅನ್ನೋ ಒಂದು ಉದ್ದೇಶ ಆಗಿತ್ತು. ಬಟ್ 1992ರಲ್ಲಿ ತಂದಂತಹ ಈ ಒಂದು ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಕಾರ್ಯಕ್ರಮ ಬಹಳಷ್ಟು ಸಫಲತೆಯನ್ನು ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆಂದರೆ ಅಲ್ಟಿಮೇಟ್ಲಿ ರೈತರಿಗೆ ಬೇಕಾಗಿದ್ದು ಆದಾಯ. ಆದಾಯ ಹೆಚ್ಚಿಸುವಂತಹ ಉದ್ದೇಶ ಎಲ್ಲಿಯವರೆಗೆ ಯಾವ ಕಾರ್ಯಕ್ರಮನೂ ಆಗಿರಲಿ ಅದು ಪೂರೈಸಲ್ವೋ ಅಲ್ಲಿವರೆಗೆ ಅದರಿಂದ ಲಾಭವನ್ನು ಪಡ್ಕೊಳ್ಳೋದಕ್ಕೆ ಅಥವಾ ಆ ಒಂದು ಕಾರ್ಯಕ್ರಮ ದೇಶದಲ್ಲಿ ಸಕ್ಸಸ್ಫುಲ್ ಆಗೋದಕ್ಕೆ ಸಾಧ್ಯನೇ ಆಗಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ 1992ರಲ್ಲಿ ಬಂದಂತಹ ಕಾರ್ಯಕ್ರಮ ಇದು ಫೇಲ್ ಆಯಿತು. ಅದಾದ ಮೇಲೆ ಸರ್ಕಾರ ಹೊಸ ರೀತಿಯ ಸಿಂಥೆಟಿಕ್ ಪೆಸ್ಟಿಸೈಡ್ಸ್ಗಳನ್ನು ತಂದು ಅದರಿಂದಾಗಿ ಅಟ್ಲೀಸ್ಟ್ ಆರೋಗ್ಯ ವ್ಯವಸ್ಥೆ ಮತ್ತು ಎನ್ವೈರನ್ಮೆಂಟ್ ಮೇಲೆ ಆಗುವಂತಹ ಪ್ರಭಾವವನ್ನು ಕಡಿಮೆ ಮಾಡಬಹುದಂತ ಪ್ರಯತ್ನಗಳನ್ನು ನಡೆಸಿತು. ಹಾಗೆ ಮಾಡಿದಂತಹ ಸಂದರ್ಭದಲ್ಲಿ ಅದು ಉತ್ತಮವಾಗಿ ಕೆಲಸ ಮಾಡ್ತಿತ್ತು. ಬಟ್ ಅದರಿಂದಾಗಿ ರೈತರ ಒಂದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಪ್ರತಿ ಎಕರೆಗೆ ಏನು ಖರ್ಚು ರೈತರು ಮಾಡ್ತಾ ಇದ್ದಾರೋ ಅದು ಹೆಚ್ಚಾಯ್ತಾ ಹೋಯಿತು. ಅಗೇನ್ ಹೂಡಿಕೆ ಹೆಚ್ಚಾಗಿ ಅಗೇನ್ ಲಾಭ ಕಡಿಮೆ ಆಗ್ತಾ ಹೋದಂತಹ ಸಂದರ್ಭದಲ್ಲಿ ಮತ್ತೆ ಅದರಿಂದ ಲಾಭ ಪಡ್ಕೊಳ್ಳೋಕೆ ಸಾಧ್ಯ ಆಗಲ್ಲ. ಸೊ ಸಿಂಥೆಟಿಕ್ ಪೆಸ್ಟಿಸೈಡ್ಸು ಸಹ ಏನು ಉದ್ದೇಶದೊಂದಿಗೆ ತರಲಾಗಿತ್ತು ಅದರಿಂದಾಗಿ ಸಹ ಬಹಳಷ್ಟು ಲಾಭ ಸಿಗೋಕ್ಕೆ ಸಾಧ್ಯ ಆಗಿಲ್ಲ. ಉದಾಹರಣೆಗೆ 1990ರ ದಶಕದಲ್ಲಿ ಒಂದು ಎಕರೆಗೆ 262 ರೂಪಾಯಿ ಫರ್ಟಿಲೈಸರ್ಸಿಗೆ ಅಥವಾ ಪೆಸ್ಟಿಸೈಡ್ಸಿಗೆ ಖರ್ಚು ಮಾಡ್ತಿದ್ರು. ಆದರೆ 2019 ಮತ್ತು 2020ರಲ್ಲಿ 6,000 ರೂಪಾಯಿವರೆಗೂ ಪೆಸ್ಟಿಸೈಡ್ಸಿಗೆ ಖರ್ಚು ಮಾಡುವಂತಹ ವ್ಯವಸ್ಥೆ ಕಾಣ್ತಾ ಇದೆ. ಆಂಧ್ರ ಪ್ರದೇಶದಲ್ಲಿ ಅದು ಹೆಚ್ಚಿಗಾಗಿ 4,000 ಅಥವಾ 4,000ರಿಂದ 5,000ವರೆಗೆ ನಾವು ಪೆಸ್ಟಿಸೈಡ್ಸಲ್ಲಿ ಖರ್ಚು ಮಾಡ್ತಾ ಇರುವಂಥದ್ದು ಪ್ರತಿ ಎಕರೆಗೆ ಕಾಣ್ತಾ ಇದೆ. ಹೀಗೆ ಆಗ್ತಾ ಇರುವಂತಹ ಸನ್ನಿವೇಶಗಳನ್ನು ನೋಡಿದಾಗ ಕಾಸ್ಟ್ ಆಫ್ ಪೆಸ್ಟಿಸೈಡ್ಸ್ ಇಲ್ಲಿ ಸಿಂಥೆಟಿಕ್ ಆಗಿ ಬದಲಾಗ್ತಾ ಇರುವಂತಹ ಕಾರಣಕ್ಕೆ ಹೆಚ್ಚಾಗ್ತಿದೆ. ಅದರಿಂದಾಗಿ ಪೆಸ್ಟಿಸೈಡ್ಸ್ ಕಾಸ್ಟ್ ಹೆಚ್ಚಾಗಿ ಅಥವಾ ಕೃಷಿಯ ಇನ್ಪುಟ್ ಕಾಸ್ಟ್ ಜಾಸ್ತಿ ಆದಾಗ ಅದರಿಂದಾಗಿ ಎಫೆಕ್ಟ್ ಆಗೋದೆ ಕಸ್ಟಮರ್. ಯಾಕಂದರೆ ಕಸ್ಟಮರ್ ಕೊನೆಗೆ ಯಾವಾಗ ಬೆಳೆಯನ್ನು ಮಾರುಕಟ್ಟೆಯಿಂದ ಖರೀದಿ ಮಾಡಲು ಹೋಗ್ತಾರೋ ಆ ಸಂದರ್ಭದಲ್ಲಿ ಈ ಕಾಸ್ಟು ಸಹ ಅದರಲ್ಲಿ ಇನ್ಕ್ಲೂಡ್ ಆಗುತ್ತೆ. ಸೊ ಒಟ್ಟಾರೆ ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು ಪೆಸ್ಟಿಸೈಡ್ಸ್ ಆರೋಗ್ಯ ವ್ಯವಸ್ಥೆ ಮೇಲೆ ಹೊಡೆತ ಬಿದ್ದಂತಹ ಸಂದರ್ಭದಲ್ಲಿ ಅದಕ್ಕೆ ಕೈಗೊಳ್ತಾ ಇರುವಂತಹ ಕ್ರಮಗಳು ಪೂರ್ಣವಾಗಿ ಅಥವಾ ಎಂಡ್ ಆಗಿ ಕಸ್ಟಮರ್ ಮೇಲೆ ಜಾಸ್ತಿ ಹೊರೆ ಬೀಳ್ತಾ ಇರೋದನ್ನು ನಾವು ಸಹ ನೋಡ್ತಾ ಇದ್ದೀವಿ. ಈಗ ಸಿಂಥೆಟಿಕ್ ಫೈಬರ್ಸ್ ಅಥವಾ ಸಿಂಥೆಟಿಕ್ ಪೆಸ್ಟಿಸೈಡ್ಸಿಂದ ಆದಂತಹ ಸನ್ನಿವೇಶ ಗೊತ್ತಾದಂತಹ ಸಂದರ್ಭದಲ್ಲಿ ಮುಂದೆ ಏನು ಮಾಡಲು ಪ್ರಯತ್ನ ಮಾಡ್ತಾ ಇದ್ದೀವಿ. ಇವತ್ತು ಸರ್ಕಾರ ಪಂಜಾಬ್ ಮತ್ತು ಹರಿಯಾಣದಲ್ಲಿ 10 ಬಗೆಯ ಪೆಸ್ಟಿಸೈಡ್ಸನ್ನು ಬ್ಯಾನ್ ಮಾಡಿದೆ ಅಂತ ಹೇಳ್ತಿದ್ದೀವಿ. ಈಗ ಬ್ಯಾನ್ ಮಾಡಿದರೆ ಆಟೋಮೆಟಿಕಲಿ ರೈತರು ಬಳಸ್ತಾ ಇದ್ದಂತಹ ಬೆಳೆ, ಉದಾಹರಣೆಗೆ ನಾನು ಹೇಳಿದೆ ಕಾಟನ್ ಮತ್ತು ವೀಟಿಗೆ ಅತಿ ಹೆಚ್ಚು ನಾವು ಪೆಸ್ಟಿಸೈಡ್ಸ್ನ ಬಳಸ್ತಾ ಇದ್ದೀವಿ. ಈಗ ಪೆಸ್ಟಿಸೈಡ್ಸ್ ಬ್ಯಾನ್ ಮಾಡಿದಾಗ ನಾವು ಏನು ಕಾಟನ್ ಮತ್ತು ವೀಟ್ ಬೆಳೆಸ್ತಾ ಇದ್ದೀವೋ ಅದರಲ್ಲಿ ಈಲ್ಡ್ ಕಡಿಮೆ ಆಗುತ್ತೆ. ಯಾಕಂದರೆ ಪೆಸ್ಟಿಸೈಡ್ಸ್ ಅಥವಾ ಫರ್ಟಿಲೈಸರ್ಸ್ ನಮಗೆ ರೈತರಿಗೆ ಸಿಗಲ್ಲ. ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ಆಟೋಮೆಟಿಕಲಿ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಪ್ರೊಡಕ್ಷನ್ ಕಡಿಮೆ ಆದಂತಹ ಸಂದರ್ಭದಲ್ಲಿ ನಾವು ದೇಶದ ಇಷ್ಟು ದೊಡ್ಡ ಜನಸಂಖ್ಯೆಗೆ ಒದಗಿಸಬೇಕಾದಂತಹ ಮೂಲ ಸೌಕರ್ಯಗಳನ್ನು ಕಳ್ಕೊತಾ ಹೋಗ್ತೀವಿ. ಸೊ ಒಂದು ಕಡೆ ನಾವು ಸೊಲ್ಯೂಷನ್ ಕಂಡುಹಿಡಿತಿಲ್ಲ, ಇನ್ನೊಂದು ಕಡೆ ನಾವು ಬ್ಯಾನಿಂಗಿಗೆ ಮುಂದಾಗ್ತಾ ಇದ್ದೀವಿ. ಹಾಗಾದರೆ ಇದರಿಂದಾಗಿ ನಷ್ಟಕ್ಕೆ ಸಿಲುಕುವಂಥದ್ದು ಬರೀ ರೈತರಲ್ಲ, ರೈತರ ಜೊತೆಯಲ್ಲಿ ಈ ದೇಶದ ಆರ್ಥಿಕ ವ್ಯವಸ್ಥೆಯೂ ಸಹ ಸಿಲುಕಿಕೊಳ್ಳುತ್ತೆ. ಸೊ ಸರ್ಕಾರ ಇಲ್ಲಿ ಮಾಡಬೇಕಾಗಿರುವಂಥದ್ದು ಬರೀ ಬ್ಯಾನ್ ಅಲ್ಲ, ಬ್ಯಾನ್ನ ಜೊತೆಯಲ್ಲಿ ಸೊಲ್ಯೂಷನು ಕೊಡಬೇಕು. ಆವಾಗಲೇ ಯಾವುದೇ ಒಂದು ನಡೆ ಅಥವಾ ಕ್ರಮ ಬಹುಮುಖ್ಯವಾಗಿ ಈ ದೇಶದ ಎಲ್ಲ ವ್ಯವಸ್ಥೆಯನ್ನು ಸಹ ಸಸ್ಟೈನಬಲ್ ಆಗಿ ಸಮಾನಾಂತಕರವಾಗಿ ಉಳಿಸ್ಕೊಂಡು ಹೋಗೋಕ್ಕೆ ಸಾಧ್ಯ ಆಗುತ್ತೆ. ಸೊ ಪೆಸ್ಟಿಸೈಡ್ಸ್ ಬ್ಯಾನ್ ಮಾಡೋದ್ರಿಂದ ಒಂದು ಆರೋಗ್ಯ ವ್ಯವಸ್ಥೆಯಲ್ಲಿ ಬದಲಾವಣೆಗಳನ್ನು ಕಾಣುವಂಥದ್ರ ಬಗ್ಗೆ ಏನು ಮಾತಾಡ್ತೀವೋ ಅದು ನಿಜ. ಬಟ್ ಅದರಿಂದಾಗಿ ಬೇರೆ ವ್ಯವಸ್ಥೆಗಳ ಮೇಲೆ ಆಗುವಂತಹ ಪರಿಣಾಮಗಳ ಬಗ್ಗೆ ಆಲೋಚಿಸಿ ಅದರ ಬಗ್ಗೆನೂ ಕ್ರಮ ಕೈಗೊಳ್ಳುವಂತಹ ಪ್ರಯತ್ನಗಳು ನಡೆದಾಗ ಮಾತ್ರ ಆ ಒಂದು ಕ್ರಮ ಸಕ್ಸಸ್ಫುಲ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಅರ್ಥ ಆಯ್ತಾ? ಮುಂದಿನ ಆರ್ಟಿಕಲ್, ಎ ಕಾಸ್ಟ್ಲಿ ಡಿಸಿಷನ್. ಈ ಒಂದು ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಿರುವಂತಹ ವಿಷಯ ಬಹುಮುಖ್ಯವಾಗಿ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನಾ. ಸೊ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ತಮಗೆಲ್ಲ ಗೊತ್ತು, ಸಾಮಾನ್ಯ ಜನರಿಗೆ 5 ಕೆಜಿ ಅಕ್ಕಿ ಅಥವಾ ಗೋಧಿ ಇಲ್ಲಿ ಫ್ರೀಯಾಗಿ ಕೊಡುವಂತಹ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಸೊ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನಾ 5 ಕೆಜಿ ಅಕ್ಕಿ ಅಥವಾ ಗೋಧಿಯನ್ನು ಎಲಿಜಿಬಲ್ ಬೆನಿಫಿಷಿಯರಿಸಿಗೆ ಫ್ರೀಯಾಗಿ ಕೊಡುವಂತಹ ವ್ಯವಸ್ಥೆ ಇರುವಂಥದ್ದು. ಈ ಕಾರ್ಯಕ್ರಮವನ್ನು ಸರ್ಕಾರ ಈಗ ಮತ್ತೆ 3 ತಿಂಗಳ ಕಾಲ ಹೆಚ್ಚಿಸಿರುವಂಥದ್ದು, 3 ಮಂತ್ಸ್ ಎಕ್ಸ್ಟೆನ್ಷನ್ ಕೊಡಲಾಗಿದೆ ಈ ಕಾರ್ಯಕ್ರಮಕ್ಕೆ.
ಸೊ ಈ ಆರ್ಟಿಕಲ್ ಅಲ್ಲಿ ಚರ್ಚೆ ಮಾಡುತ್ತಿರುವಂತಹ ವಿಷಯ ಬಹುಮುಖ್ಯವಾಗಿ ಈ ರೀತಿಯ ಒಂದು ಕ್ರಮದಿಂದಾಗಿ ಭಾರತೀಯ ಆರ್ಥಿಕ ವ್ಯವಸ್ಥೆಯ ಮೇಲೆ ಆಗುವಂತಹ ಹೊರೆ ಎಷ್ಟರ ಮಟ್ಟಿಗೆ ಸುಮಾರು 2.5 ಟ್ರಿಲಿಯನ್ ಗಳ ಫುಡ್ ಸಬ್ಸಿಡಿ ಭಾರತ ಸರ್ಕಾರ ಕೊಡ್ತಾ ಇರುವಂತಹದ್ದು ಈಗ ಬರೀ 3 ತಿಂಗಳಿಗೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆಯನ್ನ ಎಕ್ಸ್ಟೆಂಡ್ ಮಾಡ್ತಾ ಇರೋದ್ರಿಂದ ಸರ್ಕಾರದ ಮೇಲೆ ಆಗುವಂತಹ ಹೊರೆ ಸುಮಾರು 44,000 ಕೋಟಿ ಈಗ ಒಂದು ಕಡೆ ನಮ್ಮ ಇಡೀ ಫುಡ್ ಸಬ್ಸಿಡಿ ಏನು ಭಾರತ ಸರ್ಕಾರ ಕೊಡ್ತಾ ಇದೆಯೋ ಬೇರೆ ಬೇರೆ ಕಾರ್ಯಕ್ರಮಗಳಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಅದು 2.5 ಟ್ರಿಲಿಯನ್ ರುಪೀಸ್ ಆಗಿರುತ್ತದೆ ಅದೇ ರೀತಿಯಲ್ಲಿ ಈಗ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆಯಲ್ಲಿ ಕೊಡ್ತಾ ಇರುವಂತಹದ್ದು ಮತ್ತೆ 44,000 ಕೋಟಿ ಆ್ಯಡ್ ಆಗೋದ್ರಿಂದ ನಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ ನಾವು ಮಾತಾಡುವಂತಹ ಫಿಸ್ಕಲ್ ಡೆಫಿಸಿಟ್ ಸಿ ಫಿಸ್ಕಲ್ ಡೆಫಿಸಿಟ್ ಅಂತಂದರೆ ಇದು ಸರ್ಕಾರದ ಆದಾಯ ಮತ್ತು ಖರ್ಚಿನ ನಡುವೆ ಇರುವಂತಹ ಅಂತರ ಈಗ ನಮಗೇನು ಆದಾಯ ಬರುತ್ತೋ ಅದಕ್ಕಿಂತ ಹೆಚ್ಚಿಗೆ ಖರ್ಚು ಮಾಡಿದಂತಹ ಸಂದರ್ಭದಲ್ಲಿ ಉಳಿದಂತಹ ಹಣವನ್ನು ಮೈನಸ್ ಆಗಿ ತಗೋಬೇಕಾಗುತ್ತೆ ಅಥವಾ ಸಾಲ ತಗೋಬೇಕಾಗುತ್ತೆ ಅದೇ ರೀತಿಯಲ್ಲಿ ಭಾರತವು ಸಹ ಮಾಡ್ತಾ ಇರುವಂತಹ ಖರ್ಚು ಆದಾಯಕ್ಕಿಂತಲೂ ಜಾಸ್ತಿ ಇದೆ ಆ್ಯಂಡ್ ಈ ಒಂದು ಆದಾಯಕ್ಕಿಂತಲೂ ಅಥವಾ ಆದಾಯಕ್ಕಿಂತಲೂ ಖರ್ಚು ಜಾಸ್ತಿ ಏನಿದೆ ಅದನ್ನು 6.8% ನಿಲ್ಲಿಸಬೇಕು ಅನ್ನುವಂತಹ ಟಾರ್ಗೆಟನ್ನು ನಾವು ಹಾಕ್ಕೊಂಡಿದ್ದೀವಿ ಹೀಗೆ ಹೆಚ್ಚಾಗ್ತಾ ಇರುವಂತಹ ಸಬ್ಸಿಡಿಗಳಿಂದಾಗಿ ಉದಾಹರಣೆಗೆ ಬರೀ ಆಹಾರದಲ್ಲಲ್ಲ ಫರ್ಟಿಲೈಸರಲ್ಲೂ ಸಹ ನಾವು ಸಬ್ಸಿಡಿಯನ್ನು ಒದಗಿಸ್ತೀವಿ ಸೊ ಫರ್ಟಿಲೈಸರಲ್ಲಿ ಕೊಡ್ತಾ ಇರುವಂತಹ ಸಬ್ಸಿಡಿಯೂ ಸಹ ಸುಮಾರು 2.5 ಟ್ರಿಲಿಯನ್ ರುಪೀಸ್ಗಳದಾಗಿರ್ತದೆ ಸೊ ಎಲ್ಲ ಕಡೆ ಒಂದು ಕಡೆ ಆಹಾರ ವ್ಯವಸ್ಥೆಯಲ್ಲಿ ಅಥವಾ ಆಹಾರಕ್ಕೆ ಸಂಬಂಧಿಸಿದಂತೆ 2 ಟ್ರಿಲಿಯನ್ ಆಹಾರ ಬಿಟ್ಟು ಫರ್ಟಿಲೈಸರಲ್ಲಿ 2.5 ಟ್ರಿಲಿಯನ್ ಹೀಗೆ ಕೊಡ್ತಾ ಇರುವಂತಹ ಸಬ್ಸಿಡಿಗಳು ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಮಾತಾಡ್ತಾ ಇರುವಂತಹ ಫಿಸ್ಕಲ್ ಡೆಫಿಸಿಟ್ ಮೇಲೆ ಆಗುವಂತಹ ಹೊರೆ ಅಥವಾ ಏನು ಟಾರ್ಗೆಟ್ ಅನ್ನು ಹಾಕಿದೀವೋ ಅದನ್ನು ಸಫಲ ಮಾಡಲು ಸಾಧ್ಯವಾಗೋದಿಲ್ಲ ಅನ್ನುವಂಥದ್ದು ಸೊ ಹಾಗಾದರೆ ಈ ರೀತಿಯ ಕ್ರಮಗಳನ್ನು ಕೈಗೊಳ್ಳುವ ಅವಶ್ಯಕತೆ ಇಲ್ವಾ ಅನ್ನುವಂತಹ ಪ್ರಶ್ನೆ ಎದುರಾಗುತ್ತೆ ಸಿ ಒಂದು ಕಡೆ ಈ ಒಂದು ಕಾರ್ಯಕ್ರಮ ಶುರು ಮಾಡಿದ್ದು ಬಹುಮುಖ್ಯವಾಗಿ ಕೋವಿಡ್ ಸಂದರ್ಭದಲ್ಲಿ ಸೊ ಕೋವಿಡ್ ಸಂದರ್ಭದಲ್ಲಿ ಬಹಳಷ್ಟು ಮೈಗ್ರೆಂಟ್ಸಿಗೆ ಅಥವಾ ಕೆಲಸ ಇಲ್ಲದೆ ಮನೆಯಲ್ಲಿ ಕೂತು ಆದಾಯವಿಲ್ಲದೆ ಇರುವಂತಹ ಕಾರಣಕ್ಕೆ ಯಾರು ಉಪವಾಸ ಬಳಲಬಾರದು ಅಥವಾ ಉಪವಾಸದಿಂದ ಮಲಗಬಾರದು ಅನ್ನುವಂತಹ ಕಾರಣಕ್ಕೆ ಈ ಕಾರ್ಯಕ್ರಮ ಒಂದು ಒಳ್ಳೆಯ ಉದ್ದೇಶದಿಂದ ತರಲಾಗಿತ್ತು ಇವತ್ತು ಆರ್ಥಿಕ ವ್ಯವಸ್ಥೆ ಮತ್ತೆ ಹೊರಗೆ ಬಂದಿರುವಂತಹ ಕಾರಣಕ್ಕೆ ಅಥವಾ ಮಾರ್ಕೆಟ್ ಓಪನ್ ಆಗಿರುವಂತಹ ಕಾರಣಕ್ಕೆ ಈ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಯುವ ಅವಶ್ಯಕತೆ ಏನಿದೆ ಇದರಲ್ಲಿ ಏನಾದರೂ ರಾಜಕೀಯ ಹಿತಾಸಕ್ತಿಗಳಿದ್ದಾವ ಅಥವಾ ಇನ್ಯಾವುದರೂ ವಿಷಯಗಳಿದ್ದಾವ ಅನ್ನುವಂಥದ್ದು ಬಟ್ ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅವೆಲ್ಲ ಇಂಪಾರ್ಟೆಂಟ್ ಇಲ್ಲ ನಾವು ತಿಳ್ಕೋಬೇಕಾಗಿರುವಂಥದ್ದು ಈ ಕ್ರಮದಿಂದ ಭಾರತದ ಆರ್ಥಿಕ ಪರ್ಸ್ ಮೇಲೆ ಆಗುವಂತಹ ಹೊರೆ ಏನು ಆ ಹೊರೆಯಿಂದಾಗಿ ಆರ್ಥಿಕ ವ್ಯವಸ್ಥೆಯನ್ನು ನಾವು ಮುಂದೆ $5 ಟ್ರಿಲಿಯನ್ ಎಕಾನಮಿಗೆ ಭಾರತವನ್ನು ಏರಿಸುವಂತಹ ಏನು ಮಹತ್ತರ ಟಾರ್ಗೆಟನ್ನು ಇಟ್ಕೊಂಡಿದ್ದೀವೋ ಅದು ಈ ರೀತಿಯ ಸಣ್ಣ ಸಣ್ಣ ತಪ್ಪುಗಳಿಂದ ಸಾಧ್ಯ ಆಗೋದಿಲ್ಲ ಸೊ ಆ ಕಾರಣಕ್ಕೆ ಇಲ್ಲಿ ಲೇಖಕರು ಹೇಳಲು ಪ್ರಯತ್ನಿಸ್ತಿರುವಂಥದ್ದು ಈ ರೀತಿಯ ಬದಲಾವಣೆಗಳು ಯಾಕಂದರೆ ಫುಡ್ ಸಬ್ಸಿಡಿ ಬಿಲ್ಲು ಸಹ ಜಾಸ್ತಿ ಆಗುತ್ತಾ ಹೋಗುತ್ತೆ ಯಾಕೆಂದರೆ ಇವತ್ತು ಆಗ್ತಾ ಇರುವಂತಹ ಇನ್ಫ್ಲೇಷನ್ನು ಸಹ ಜಾಸ್ತಿ ಆಗ್ತಿದೆ ಉದಾಹರಣೆಗೆ ರಷ್ಯಾ ಮತ್ತು ಯುಕ್ರೇನ್ ನಡುವೆ ಆದಂತಹ ಯುದ್ಧದಿಂದಾಗಿ ಪೆಟ್ರೋಲ್ ಮತ್ತು ಬೇರೆ ಬೆಲೆಗಳು ಹೆಚ್ಚಾಗಿದ್ದ ಕಾರಣಕ್ಕೆ ಆ ಒಂದು ಹೊರೆ ಈ ಒಂದು ಕೊಡ್ತಾ ಇರುವಂತಹ ಸಬ್ಸಿಡಿಗಳ ಮೇಲೂ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಹೆಚ್ಚಾಗ್ತಿರುವಂತಹ ಇನ್ಫ್ಲೇಷನ್ ಇನ್ನೂ ಹೆಚ್ಚಾಗ್ತಾ ಇರುವಂತಹ ಫುಡ್ ಸಬ್ಸಿಡಿ ಅಥವಾ ಫರ್ಟಿಲೈಸರ್ ಸಬ್ಸಿಡಿಗಳಿಂದಾಗಿ ಭಾರತದ ಬಜೆಟ್ ಏನಿದೆ ಅಂದ್ಕೊಂಡಿರುವಂತಹದಕ್ಕಿಂತ ಹೆಚ್ಚಿಗೆ ಖರ್ಚಾಗ್ತದೆ ಸೊ ಹೆಚ್ಚಿಗೆ ಖರ್ಚಾದಂತಹ ಸಂದರ್ಭದಲ್ಲಿ ನಾವು ನಿಜವಾಗಿಯೂ ಭಾರತದ ಬೆಳವಣಿಗೆಗೆ ಉದಾಹರಣೆಗೆ ಹಿಂದಿನ ಆರ್ಟಿಕಲಲ್ಲಿ ಮಾತಾಡಿದ್ವಿ ಮಕ್ಕಳಿಗೆ ಆರೋಗ್ಯ ವ್ಯವಸ್ಥೆ ದುಡ್ಡೇ ಇಲ್ಲ ಅಂದರೆ ವ್ಯವಸ್ಥೆಯಲ್ಲಿಂದ ಕೊಡೋಕ್ಕಾಗುತ್ತೆ ಸೊ ನಾವು ಮಾಡ್ತಾ ಇರುವಂತಹ ಖರ್ಚುಗಳು ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಮಾಡಿ ಎಲ್ಲಿ ಅವಶ್ಯಕತೆ ಇಲ್ಲ ಅಲ್ಲಿ ಕಡಿಮೆ ಮಾಡಿದಂತಹ ಸಂದರ್ಭದಲ್ಲಿ ಮಾತ್ರ ಈ ದೇಶದ ಸಮಗ್ರ ಬೆಳವಣಿಗೆಗೆ ಬೇಕಾದಂತಹ ವ್ಯವಸ್ಥೆಯನ್ನು ಒದಗಿಸೋದ್ರಲ್ಲಿ ನಾವು ಸಫಲರಾಗಲು ಸಾಧ್ಯವಾಗುತ್ತದೆ ಅನ್ನುವಂತಹ ಮಾತನ್ನು ಬಹುಮುಖ್ಯವಾಗಿ ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು ಸೊ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆಗಳೇ ಮತ್ತೆ ಹೊಸ ಸಂಚಿಕೆಯೊಂದಿಗೆ ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ